ಹೆಸರಿಗೋಸ್ಕರ ಮಾತ್ರ ನಮ್ಮ ಮಾಸ್ಟ್ ಹೇಳ್ತಾ ಇದೆ. ಕೆಲವು ಸಂಘ ಸಂಸ್ಥೆಗಳು ಒಂದು ರೂಪಾಯಿ ಖರ್ಚು ಮಾಡಿದ್ರೆ 1,000 ರೂಪಾಯಿನಷ್ಟು ಗೌರವನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವೆಲ್ಲ ಸಂಘ ಸಂಸ್ಥೆಗಳು ನಮಗೆ ಗೊತ್ತಿದೆ ಯಾವ್ಯಾವ. ಈ ರೀತಿ ಇರುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ, ಮಲ್ಲೇಶ್ವರವರು ದೊಡ್ಡ ವ್ಯಕ್ತಿ ಏನಲ್ಲ, ಒಬ್ಬ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ವ್ಯಕ್ತಿ 1,500 ದಿನಗಳ ಕಾಲ ಸಹಸ್ರಾರು ಲಕ್ಷಾಂತರ ಅಥವಾ ಲಕ್ಷಾಂತರನೇ ಇರ್ಬೋದು ಜನಗಳಿಗೆ ಅನ್ನದಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ನಮ್ಮ ಶಿವಕುಮಾರ ಸ್ವಾಮಿಗಳು ಹೇಗೆ ಅಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಸಹಕಾರ ನೀಡಿ ಮಾರ್ಗದರ್ಶಕರಾಗಿ ನಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿರ್ತಕ್ಕಂಥ ಚಿರುಮಿ ಕನ್ನಡಾಂಬೆ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ. ಇವತ್ತಿನ ದಿವಸ ಒಂದು ಮರೆಯಲಾಗದ ದಿವಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ನಮ್ಮ ದರ್ಗಾ ಜೋಗಳ್ಳಿಯಲ್ಲಿ ಅನ್ನದಾಸೋಹ ಸೇವಾ ಸಮಿತಿ ವತಿಯಿಂದ 1,500ನೇ ದಿವಸ, ಒಂದಲ್ಲ ಎರಡಲ್ಲ, ಕರೋನಾ ಆರಂಭವಾದಾಗಿನಿಂದ 1,500ನೇ ದಿವಸದ ಅನ್ನದಾಸೋಹ ಸೇವೆಯನ್ನು ದರ್ಗಾ ಜೋಗಳ್ಳಿ ಗ್ರಾಮದಲ್ಲಿ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇಲ್ಲಿರ್ತಕ್ಕಂಥ ನಿರ್ಗತಿಕರಿಗಾಗಿರಬಹುದು, ಕೂಲಿ ಕಾರ್ಮಿಕರಿಗಾಗಿರಬಹುದು, ಮತ್ತು ಅಂಗವಿಕಲಿಗರಿಗಾಗಿರಬಹುದು, ನಿರಂತರವಾಗಿ ಒಂದು ಅನ್ನದಾಸೋಹ ಸೇವೆಯನ್ನು ಒಂದು ಮಾಡ್ತಾ ಬಂದಿದ್ದಾರೆ ನಮ್ಮ ಅನ್ನದಾಸೋಹ ಸೇವಾ ಸಮಿತಿಯ ಮಲ್ಲೇಶಿಯವರು ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೇವೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಮತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಹ ಶುಭವನ್ನು ಕೊಡ್ತಾ ಇದ್ದೇವೆ ಬಂಧುಗಳೇ. ಮುಖ್ಯವಾಗಿ ನೋಡಿ, ದಾನಗಳಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಅಂತ ಹೇಳ್ತೇನೆ. ಮುಖ್ಯವಾಗಿ ಒಂದು ಈ ಯುವ ಸಮಾಜ, ಏನು ಇವತ್ತಿನ ಯುವ ಸಮಾಜ ಮತ್ತು ಯುವ ಪೀಳಿಗೆಗಳು ಇವತ್ತಿನ ದಿವಸ ಬರ್ತ್ಡೇಗಳನ್ನು ಪಬ್ಬುಗಳಲ್ಲಿ, ಬಾರ್ಗಳಲ್ಲಿ, ರಿಸಾರ್ಟ್ಗಳಲ್ಲಿ ಆರಂಭಿಸ್ತಾ ಇದ್ದ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅಂಥ ಯುವ ಪೀಳಿಗೆಗಳು ಇಂತಹ ಒಂದು ಸ್ಥಳಗಳನ್ನು ಗುರುತಿಸಿ ಇಂತಹ ಒಂದು ಸ್ಥಳಗಳಲ್ಲಿ ಅವ್ರು ದುಂಡು ಮಸ್ತಿ ಮಾಡ್ತಕ್ಕಂಥ ಆ ಒಂದು ಖರ್ಚನ್ನು ಇಲ್ಲಿ ಇರ್ತಕ್ಕಂಥ ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ಹೊತ್ತಿನ ಊಟವನ್ನು ನೀಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿದರೆ ಆ ಒಂದು ಹುಟ್ಟುಹಬ್ಬಕ್ಕೆ ಒಂದು ಸೂಕ್ತವಾದ ಅರ್ಥ ತಿಳಿದಿದೆ ಅಂತ ನಾನು ನಮ್ಮ ಯುವಕರಲ್ಲಿ, ಯುವ ಪೀಳಿಗೆಯಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. 1,500 ದಿನಗಳ ಅನ್ನದಾಸೋಹ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ದರ್ಗಾ ಜೋಗಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ವಾರ್ಡಿನ ಪ್ರಮುಖರು ಅನ್ನದಾಸೋಹಿ ಮಲ್ಲೇಶ್ಜಿಯವರಿಗೆ ಮತ್ತು ಅವರ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳು. ಕಲಾವಿದರುಗಳು ಇವತ್ತು ದೀಪು ಮೇಡಮ್ ಅಂತವರು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಅವ್ರದ್ದೊಂದು ಟೀಮ್ ಇದೆ, ಒಳ್ಳೆ ಟೀಮ್ ಕಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಏರಿಯಾದ ಶಶಿಕಲಾ ಮೇಡಮ್ ಇರ್ಬೋದು, ನಿರಂತರವನ್ನು ಬಂದಾಗೆಲ್ಲನೂ ಕೂಡ ಕಾಣಿಸ್ತಾರೆ. ಅವ್ರ ಸೇವೆ ತುಂಬ ಏನು ಅವ್ರಿಗೆ ಹೇಳಲೇಬಾರ್ದು ಪದಗಳಲ್ಲಿ. ಹಾಗೆ ನಾಗರತ್ನಮ್ಮ ಮೇಡಮ್ ಕೂಡ ಇವತ್ತು ಇಂಡಕ್ಟ್ ಆಗಿದ್ದಾರೆ. ಆ ಥರದವ್ರು ಬರ್ತಾ ಇರಬೇಕು. ಆಮೇಲೆ ವಿಶೇಷವಾಗಿ ಮೇಡಮ್ ರೆಗ್ಯುಲರ್ ಆಗಿರ್ತಾರೆ. ಈ ಥರದ ಒಂದು ಜನರು ನಮ್ಮೊಟ್ಟಿಗೆ ಇರಬೇಕು, ಸಮಾಜಮುಖಿಯ ಕೆಲಸ ಮಾಡಬೇಕು. ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಕಡೆ ಏನಾದರೂ ಯೋಚನೆ ಮಾಡಿದ್ರೆ ಇದೇನು ನಮಗೇನು 1,000 ದಿನ ಲೆಕ್ಕ ಅಲ್ಲ. ಯಾರೂ ಕೂಡ ಶಾಶ್ವತ ಅಲ್ಲ, ಎಲ್ರಿಗೂ ಮಣ್ಣಿಗೆ ಸೇರ್ಕೋತೀವಿ. ಇರೋವರೆಗೂ ಕೊಡುವ ಅನ್ನ, ನೀರು, ಗಾಳಿ ಎಲ್ಲವೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು, ಎಲ್ರಿಗೂ ಸಿಗಬೇಕು. ಬರೀ ಬಂಡವಾಳಶಾಹಿಗಳು, ಬರೀ ಶ್ರೀಮಂತರು ಮಾತ್ರ ಜೀವನ ಮಾಡೋದಕ್ಕೆಲ್ಲ ಇದಿರೋದು. ಎಲ್ರಿಗೂ ಕೂಡ ಮಾನವತಾ ವಾದವನ್ನು ಇಟ್ಕೊಂಡು ನಾವೆಲ್ಲರೂ ಒಂದೇ ಎನ್ನುವ ಭ್ರಾತೃತ್ವದ ಸೆಲೆಯಲ್ಲಿ ಎಲ್ಲರೂ ಇರಬೇಕು ಅನ್ನೋದಕ್ಕೆ ಇದೊಂದು ಮುನ್ನುಡಿ ಅಂತ ಅನ್ನಿಸ್ತದೆ. ಅದ್ರ ಜೊತೆಗೆ ಇನ್ನು ಮುಂದೆ ಇದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು ಮಲ್ಲೇಶಣ್ಣನಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯಾಗಿ ಯೋಚನೆ ಮಾಡಬೇಕು. ಯಾರಿಗೆ ಇಲ್ಲಿ ಬಡವರಿದ್ದಾರೆ, ಯಾರಿಗೆ ನಿರಾಶ್ರಿತರಿದ್ದಾರೆ,
ಯಾರಿಗೆ ಅನ್ನದ ವ್ಯವಸ್ಥೆ ಆಗಬೇಕು ಆ ಥರದ ಒಂದು ಕೆಲಸವನ್ನು ಸರ್ಕಾರದ ಕಡೆಯಿಂದ ಮಾಡಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂಘಟಕರು ಪೂರಕವಾಗಿ ಒಂದು ಮನವಿ ಗಿನವಿ ಕೊಟ್ಟು ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೂ ಅಥವಾ ಮಾನ್ಯ ಇಲ್ಲಿನ ನಮ್ಮ ಎಮ್ ಎಲ್ ಎ ಅವರಿಗೂ ಅವ್ರಿಗೆ ಕಣ್ತರಿಸಬೇಕಾಗ್ತದೆ. ಈ ಥರದ ವಿಚಾರಗಳು ಸುಮ್ಮನೆ ಇಲ್ಲಿ ಮಾಡ್ತಿದ್ದಾರೆ ಅವ್ರು ಮಾಡ್ಕೊಳ್ಳಿ ಬಿಡಿ ಅಂತ ಆಗಬಾರ್ದು ಅಂತ ನಿರ್ಲಕ್ಷ್ಯ ಧೋರಣೆಗಳು ತೋರಬಾರ್ದು ಅಂಥೇಳಿ ಈ ಥರದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಇಡಬೇಕಾಗ್ತದೆ ಅಂತ ಹೇಳ್ತಾ 1,500 ದಿನಾಚರಣೆಯ ಇದನ್ನು ಶುಭಾಶಯ ಹೇಳಬೇಕು ಅಥವಾ ನೋವಿನಿಂದ ಬೇರೆ ಅಭಿನಂದನೆಗಳು ಹೇಳಬೇಕು ಗೊತ್ತಿಲ್ಲ. ಆದಾಗ್ಯೂ ಕೂಡ ಆ ಶ್ರಮಕ್ಕೆ ಆ ಶ್ರಮಿಕನಿಗೆ ನಾವೊಂದು ಚಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸಲೇಬೇಕಾಗ್ತದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಇಂದು 1,500 ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ದಾನಿ ದೇವರುಗಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ಇದು ನಿರಂತರವಾಗಿ ನಡ್ಕೊಂಬತ್ತಾರ್ತಕ್ಕಂಥ ಅನ್ನದಾಸೋಹ ಕಾರ್ಯಕ್ರಮ. ತಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮಗಳಿದ್ದರೂ ದಯವಿಟ್ಟು ಇಂಥ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ವಿಶೇಷ ದಿನದ ಕಾರ್ಯಕ್ರಮಗಳನ್ನು ದಯವಿಟ್ಟು ಇಂಥ ವಯೋವೃದ್ಧರೊಂದಿಗೆ ಹಸಿದವರೊಂದಿಗೆ ನಿಮ್ಮ ಒಂದು ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಅವರಿಗೆ ಒಂದು ಹೊತ್ತಿನ ಊಟ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ತಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮಗಳಿದ್ರು ದಯವಿಟ್ಟು ನಮ್ಮ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಆಚರಿಸ್ಕೊಂಡು ಒಂದು ಹೊತ್ತಿನ ಊಟ ಕೊಡಬೇಕು ಹಸಿದವರಿಗೆ ಅಂತೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಈ ಕಾರ್ಯಕ್ರಮ ಕೋವಿಡ್ ಪ್ರಾರಂಭವಾಗಿ ಇಲ್ಲಿಗೆ 1,500 ದಿನದ ಕಾರ್ಯಕ್ರಮ ಇವತ್ತು. ಪ್ರಥಮದಲ್ಲಿ ತುಂಬ ಕಷ್ಟ ಆಗ್ತಿತ್ತು ಕಾರ್ಯಕ್ರಮ ಅಲ್ಲಿ. ಆ ಒಂದು ಪ್ರಥಮವಾಗಿ ನಾವು ಮಾಡುವಾಗ ಸಹಾಯಹಸ್ತ ನೀಡುವಂಥವ್ರು ಇರಲಿಲ್ಲ, ಯಾರೂ ಸಹಕಾರ ನೀಡ್ತಾನೆ ಇರಲಿಲ್ಲ. ಅದರಲ್ಲಿ ನಾವೇ ಹಂಚಿಕೊಂಡು ಒಂದಷ್ಟು ದಿನ ಕಾರ್ಯಕ್ರಮವನ್ನು ಮಾಡಿ ಆಮೇಲೆ ದಾನಿ ದೇವರುಗಳು ಯಾವಾಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿದಾಗ ಎಲ್ಲ ದಾನಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಬಂದರು. ಆ ಒಂದು ಸಹಕಾರ ನೀಡ್ತಾ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಇವತ್ತು 1,500 ದಿನ ಮುಟ್ಟಿದೆ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಸಂಜೆ ಯಾರಾದರೂ ಕೊಟ್ಟರು ಸಂಜೆನೂ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತೀವಿ. ಖಂಡಿತ ದಾನಿಗಳ ಸಹಾಯ, ದಾನಿಗಳು ಯಾರೂ ಸಿಗಲಿಲ್ಲ ಅಂತ ಹೇಳಿದರೆ ನಾವೇ ಸ್ವತಃ ನಮ್ಮ ಒಂದು ಖರ್ಚಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಡೀತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಾರಕ್ಕೆ ಒಂದು 2-3 ದಾನಿಗಳು ಸಿಗ್ಬೋದು. ಇನ್ನು ಮಿಕ್ಕಿದ ದಿನಗಳಲ್ಲಿ ನಾವೇ ಅನ್ನದಾಸೋಹ ಸಮಿತಿ ಅಂತೇಳ್ಬಿಟ್ಟು ಸಮಿತಿಯಿಂದನೇ ಮಾಡಬೇಕಾಗುತ್ತೆ. ಅದಕ್ಕೆ ಯಾವುದೇ ಒಂದು ಫಂಡ್ ಇಲ್ಲ ನಮ್ಮ ಹತ್ರ, ಯಾವುದೇ ಒಂದು ಟ್ರಸ್ಟು ಫಂಡು ಖಂಡಿತವಾಗ್ಲೂ ನಮ್ಮ ಹತ್ರ ಇಲ್ಲ. ನಾವೇ ಕೈಯಿಂದ ಹಾಕ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ದಾನಿಗಳಿದ್ದರೆ ಅವರ ಹೆಸರಲ್ಲಿ ಅವರನ್ನೇ ಕರೆಸಿ ಅವರ ಕೈಯಿಂದ ಒಂದು ಅನ್ನದಾನ ಮಾಡುವಂಥ ಕಾರ್ಯಕ್ರಮ ಆಯಿತು. ನನ್ನ ಹೆಸರು ಮಲ್ಲೇಶ್ ಅಂತ ಹೇಳ್ಬಿಟ್ಟು.